ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕರೋನಾ ಕಾಟ. ಅದರಲ್ಲೂ ಕರುನಾಡನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕರೋನಾ ಕಾಟ. ಲಂಗು ಲಗಾಮಿಲ್ಲದೆ ಮೆರಿತಾ ಇದೆ ಈ ಡೆಡ್ಲಿ ಡ್ರ್ಯಾಗನ್. ಕರುನಾಡನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಕಿಲ್ಲರ್ ವೈರಸ್. ಎಷ್ಟೇ ಕ್ರಮ ಕೈಗೊಂಡ್ರು ಕರುನಾಡಿನಲ್ಲಿ ನಿನ್ನೆ ಒಂದೇ ದಿನ ಕರ್ನಾಟಕದಲ್ಲಿ 3 ಕೇಸ್ ದಾಖಲಾಗಿದೆ. ಇದು ಮತ್ತಷ್ಟು ಭೀತಿಗೆ ಕಾರಣವಾಗಿದೆ. ಪರಿಣಾಮ ಈ ತಿಂಗಳು ಪೂರ್ತಿ ಅಂದರೆ March 31 ತನಕನೂ ಕೂಡ ಕರೋನಾ ಕರ್ಫ್ಯೂ ಮುಂದುವರಿಯುತ್ತೆ. ಏನೇ ಕ್ರಮಗಳನ್ನು ಕೈಗೊಂಡರೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಕರುನಾಡಲ್ಲಿ ಕೊರೋನಾ ಸಂಖ್ಯೆ 14 ಏರಿಕೆ. ಬುಧವಾರ ಒಂದೇ ದಿನ ಹೊಸ 3 ಕೇಸ್. ಚೀನಾದ ಮಹಾಮಾರಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ನಿನ್ನೆ ಒಂದೇ ದಿನ 3 ಪಾಸಿಟಿವ್ ಕೇಸ್ಗಳು ವರದಿಯಾಗಿದ್ದು ಸೋಂಕಿತರ ಸಂಖ್ಯೆ 14 ಏರಿದೆ. ಈ 3 ಕೂಡ ವಿದೇಶದಿಂದಲೇ ಬಂದವರಾಗಿದ್ದಾರೆ. ಅವರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಹೀಗಿದೆ. ಕೊರೋನಾ ಕೇಸ್ 12. ಟ್ರಾವೆಲ್ ಹಿಸ್ಟ್ರಿ. 25 ವರ್ಷದ ಬೆಂಗಳೂರಿನ ಟೆಕ್ಕಿ March 13 ಸ್ಪೇನಿನ ಮ್ಯಾಡ್ರಿಡ್ನಿಂದ ವಾಪಸ್. ಈತನ ಸಂಪರ್ಕದಲ್ಲಿದ್ದ 7 ಮಂದಿಗೆ ಗೃಹಬಂಧನ. ಕೊರೋನಾ ಕೇಸ್ ನಂಬರ್ 13. ಟ್ರಾವೆಲ್ ಹಿಸ್ಟ್ರಿ. 56 ವರ್ಷದ ಬೆಂಗಳೂರು ಮಹಿಳೆ March 6 ಅಮೆರಿಕದಿಂದ ವಾಪಸ್. 50 ಜನರೊಂದಿಗೆ ಪ್ರಾಥಮಿಕ ಸಂಪರ್ಕ, ಗೃಹಬಂಧನ. ಕೊರೋನಾ ಕೇಸ್ 14. ಟ್ರಾವೆಲ್ ಹಿಸ್ಟರಿ. 35 ವರ್ಷದ ಬೆಂಗಳೂರಿನ ವ್ಯಕ್ತಿ March 16 ಅಮೆರಿಕದಿಂದ ವಾಪಸ್. ಈತನ ಸಂಪರ್ಕದಲ್ಲಿರುವವರ ಪತ್ತೆಗೆ ಕ್ರಮ. ಇವತ್ತು ಮಾತ್ರ 3 ಪಾಸಿಟಿವ್ COVID-19 ಸೋಂಕು ಬಂದಿದೆ. ಇವತ್ತು ನೋಡಿ 14ನೇವರು 35 ವರ್ಷದ ಯುವಕರು ಅಂತ ಕರಿಬಹುದು. ಅವರು ಅಮೆರಿಕ ದೇಶದಿಂದ 10ನೇ ತಾರೀಕು ಹಿಂದಿರುಗಿದ್ದಾರೆ. ಇವರು ಮನೆಯಲ್ಲಿ ಇವ್ರನ್ನ ಪ್ರತ್ಯೇಕವಾಗಿ ಇಡುವಂತ ವ್ಯವಸ್ಥೆ ಆಗಿತ್ತು. COVID-19 ಇವತ್ತು ಪಾಸಿಟಿವ್ ಬಂದಿದೆ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಪತ್ತೆ ಹಚ್ಚುವಂತ ಕೆಲಸ ಮಾಡಿ ಮಾತಾಡುವಂತ ಕೆಲಸ ಆಗಿದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಒಂದೇ ದಿನ 37 ಆಸ್ಪತ್ರೆಗೆ ದಾಖಲಾಗಿದ್ದು 125 ಹೊಸದಾಗಿ ಪರೀಕ್ಷೆ ಮಾಡಲಾಗಿದೆ. March 31 ಕೊರೋನಾ ಕರ್ಫ್ಯೂ ಮುಂದುವರಿಕೆ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಮುಂದುವರಿಕೆ. ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಿರೋ ಹಿನ್ನೆಲೆಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗ್ತಿದೆ. ಸದ್ಯ ರಾಜ್ಯದಲ್ಲಿರುವ ಕೊರೋನಾ ಎಮರ್ಜೆನ್ಸಿಯನ್ನ March 31 ಮುಂದುವರೆಸಲು ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಆದರೆ ಸಂಪುಟ ಸಭೆಯಲ್ಲಿ ಬೆಂಗಳೂರು ಲಾಕ್ಡೌನ್ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನೊಂದು ವಾರ ಕೊರೋನಾ ಕರ್ಫ್ಯೂ. March 31 ಕೊರೋನಾ ಎಮರ್ಜೆನ್ಸಿ ವಿಸ್ತರಣೆ ಮಾಡಲಾಗಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ವಿಸ್ತರಿಸಲಾಗಿದೆ. ಜೊತೆಗೆ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ 5 ಸಚಿವರನ್ನೊಳಗೊಂಡ ರಚನೆ ಮಾಡಲಾಗಿದೆ. ಇನ್ನು ಕೊರೋನಾ ನಿರ್ವಹಣೆಗೆ 200 ಅನುದಾನ ಬಿಡುಗಡೆ ಮಾಡಲಾಗಿದ್ದು ವಿಧಾನಸೌಧ, ವಿಕಾಸಸೌಧ, ಎಂಎಸ್ ಬಿಲ್ಡಿಂಗ್ಗಳಿಗೆ ಸಾರ್ವಜನಿಕರ ಭೇಟಿಗೆ ನಿಷೇಧ ಹೇರಲಾಗಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ಬಂದ್ ಮಾಡಲಾಗಿದ್ದು ವಿದೇಶಗಳಿಂದ ಬರುವವರನ್ನ 15 ಖಾಸಗಿ ರೆಸಾರ್ಟ್, ಹೋಟೆಲ್, ಆಸ್ಪತ್ರೆಗಳಲ್ಲಿರಿಸಿ ನಿಗಾವಹಿಸಲು ನಿರ್ಧರಿಸಲಾಗಿದೆ. ಆದರೆ ಬೆಂಗಳೂರಲ್ಲಿ ರೆಸ್ಟೋರೆಂಟ್, ಹೋಟೆಲ್ಗಳಿಗೆ ನಿರ್ಬಂಧ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ. ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದೆ. ಯಾರೇ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಬಂದಂತವರ ಪ್ರಯಾಣಿಕರನ್ನ ಪರೀಕ್ಷಿಸಿ ಅವರನ್ನ ಪ್ರತ್ಯೇಕವಾಗಿ 15-16 ಇಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ. ವಿಕಾಸಸೌಧ, ವಿಧಾನಸೌಧ ಈ ಕಡೆ ಸಾರ್ವಜನಿಕರು ಇನ್ಮುಂದೆ ಯಾರು ಬರದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸಾರ್ವಜನಿಕ ಸಭೆ ಸಮಾರಂಭಗಳು ಆಗಬಾರದು. ಸುಮಾರು 200 ಕೋಟಿ ರೂಪಾಯಿನ ತತ್ಕ್ಷಣಕ್ಕೆ ಆಗುವಂತಹ ವೆಚ್ಚಕ್ಕೋಸ್ಕರ ತೆಗೆದಿಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇನ್ನು ಬೆಂಗಳೂರಲ್ಲಿ 32, ಉತ್ತರ ಕನ್ನಡ ಕಲಬುರಗಿಯಲ್ಲಿ 3, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಕೊಡಗಿನಲ್ಲಿ ತಲಾ 2, ಚಿಕ್ಕಮಗಳೂರು, ಬಳ್ಳಾರಿಯಲ್ಲಿ ತಲಾ 1 ಚಿಕಿತ್ಸೆ ನೀಡಲಾಗ್ತಿದೆ. ಒಟ್ಟು 80 ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಲಾಗಿದೆ. ನಿನ್ನೆ 18 ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಮೊನ್ನೆ ರಾತ್ರಿ ಏರ್ ಫ್ರಾನ್ಸ್ ವಿಮಾನದಲ್ಲಿ ಬಂದ 200 ಮೇಲೆ ನಿಗಾ ಇರಿಸಲಾಗಿದೆ. ಈ ಮಧ್ಯೆ ಮಸೀದಿಗಳಲ್ಲಿ ಶುಕ್ರವಾರದ ಪ್ರಾರ್ಥನೆಯನ್ನ 15 ಇಳಿಸಿ ಮುಸ್ಲಿಂ ಧರ್ಮಗುರುಗಳು ಆದೇಶ ಹೊರಡಿಸಿದ್ದಾರೆ. ಉಡುಪಿ, ದಾವಣಗೆರೆ, ಚಿತ್ರದುರ್ಗ, ಕೋಲಾರ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಕರ್ನಾಟಕದಲ್ಲಿ ಮಹಾಮಾರಿ ಭೀತಿ ಜನರ ನೆಮ್ಮದಿ ಹಾಳು ಮಾಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.